ನಮಸ್ಕಾರ ವೀಕ್ಷಕರೇ, ಚಳಿಗಾಲದಲ್ಲಿ ದೋಸೆ ಹಿಟ್ಟಾಗಿರ್ಬೋದು ಅಥವಾ ಇಡ್ಲಿ ಹಿಟ್ಟಾಗಿರ್ಬೋದು ಚೆನ್ನಾಗಿ ಹುದುಗು ಬರುವುದಿಲ್ಲ. ಚೆನ್ನಾಗಿ ಹುದುಗು ಬರಲಿಲ್ಲ ಅಂತಂದರೆ ದೋಸೆನೂ ಸರಿಯಾಗಿ ಬರೋದಿಲ್ಲ, ಇಡ್ಲಿನೂ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಹುದುಗು ಬಂದಿದೆಯೋ. ಈ ಥರ ಚೆನ್ನಾಗಿ ಹುದುಗು ಬರಬೇಕು ಅಂತಂದರೆ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಇಡ್ಲಿ ಹಿಟ್ಟನ್ನು ಅಥವಾ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಹುದುಗು ಬರೋದಕ್ಕೆ ಇದರಲ್ಲಿ ನಾನು ಸೋಡಾ ಕೂಡ ಸೇರಿಸಿಲ್ಲ, ಹಾಗೆ ಉಪ್ಪನ್ನು ಕೂಡ ಸೇರಿಸಿಲ್ಲ. ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ದೋಸೆ ಅಕ್ಕಿಯನ್ನು ಕೂಡ ತಗೋಬೋದು. ನಂತರ 1 ಕಪ್ ಅಷ್ಟು ಉದ್ದಿನ ಬೇಳೆ, ಹಾಗೆ 1 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯ ಕಾಳು. ಇಲ್ಲಿ ನಾನು ರೈಸನ್ನು ಕಪ್ನ ಅಳತೆಯಲ್ಲಿ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಗ್ಲಾಸ್ನ ಅಳತೆಯಲ್ಲಿ ಕೂಡ ತಗೋಬೋದು. 1.5 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಕರೆಕ್ಟಾಗಿ ಸರೋಗುತ್ತೆ. ನೋಡಿ, ಈಗ ಇವನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಇದರಲ್ಲಿ ಪೌಡರ್ ಅನ್ನೋದು ಜಾಸ್ತಿ ಇರುತ್ತೆ, ಹಾಗಾಗಿ ಈ ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ರೈಸನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ತಿದ್ದೀನಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ಚಳಿಗಾಲದಲ್ಲಿ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, 2-3 ಸಲ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಈಗ ಮತ್ತೆ ನಾನು ಇದರಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ಒಂದು 5 ಗಂಟೆ ನೆನೆಸ್ತಾ ಇದ್ದೀನಿ. ಕರೆಕ್ಟಾಗಿ 5 ಗಂಟೆ ಆದಮೇಲೆ ನೋಡಿ, ರೈಸ್ ಚೆನ್ನಾಗಿ ನೆನೆದಿದೆ. ಈಗ ನಾವು ಇವನ್ನು ರುಬ್ಕೋಬೇಕಾಗತ್ತೆ. ರುಬ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇಲ್ಲಿ 1 ಕಪ್ ಅಷ್ಟು ಪುರಿಯನ್ನು ತಗೊಂಡಿದ್ದೀನಿ. ಇದ್ರ ಪ್ಲೇಸಲ್ಲಿ ನೀವು ಅವಲಕ್ಕಿಯನ್ನು ಕೂಡ ತಗೋಬೋದು. ಈ ಪುರಿಯನ್ನು ಜಾಸ್ತಿ ಹೊತ್ತು ನೆನೆಸುವಷ್ಟೇನಿಲ್ಲ. ಒಂದು ವೇಳೆ ನೆನೆಸೋ ಹಾಗಿದ್ರೆ 2 ನಿಮಿಷ ನೆನೆಸಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಪುರಿಯನ್ನು ನೆನೆಸ್ತಾ ಇಲ್ಲ, ಜಸ್ಟ್ ಈ ಥರ ವಾಶ್ ಮಾಡಿಕೊಂಡು ಗಟ್ಟಿಯಾಗಿ ಈ ಥರ ಹಿಂಡ್ಕೊಂಡು ರೈಸ್ ಜೊತೆನೇ ಸೇರಿಸ್ತಾ ಇದ್ದೀನಿ. ಇವನ್ ಕೂಡ ಅಷ್ಟೇ, ನಾನು ಉಗುರು ಬೆಚ್ಚಗಿನ ನೀರಿನಲ್ಲೇ ವಾಶ್ ಮಾಡ್ತಿದ್ದೀನಿ. ಈಗ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ರೈಸನ್ನು ಸೇರಿಸಿ ರುಬ್ಕೋಬೇಕಾಗತ್ತೆ. ರೈಸನ್ನು ನಾವು ದೋಸೆ ಹಿಟ್ಟಿನ ಥರ ರುಬ್ಕೋಬಾರ್ದು. ಇಡ್ಲಿಗೆ ಗೊತ್ತಲ್ವಾ, ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಇರಬೇಕು, ತುಂಬಾ ತರತರಿ ಇರಬಾರ್ದು, ಹಾಗಂತ ತುಂಬಾ ನುಣ್ಣಗಿರಬಾರ್ದು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕಾಗತ್ತೆ. ಈಗ ಈ ಹಿಟ್ಟನ್ನು ನಾವು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ರೈಸನ್ನು ಈ ಥರ ರುಬ್ಕೊಂಡಿದ್ದಾಯಿತು. ನೋಡಿ, ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ, ದೋಸೆ ಹಿಟ್ಟಿನ ಥರ ತೆಳುವಾಗಿ ಮಾಡ್ಕೋಬಾರ್ದು, ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ. ಸೊ ನೋಡಿಕೊಂಡು ತುಂಬ ಗಟ್ಟಿ ಇದ್ದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ, ದೋಸೆ ಥರ ತೆಳುವಾಗಿ ಮಾಡ್ಕೋಬೇಡಿ. ನೋಡಿ, ಇದನ್ನು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹುದುಗು ಬರುತ್ತೆ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಹಾಗಿದ್ರೆ ಉಗುರುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಹಾಗೆ ಕೈಗಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ, ಸೊ ನಾವೊಬ್ಬರು ಇದನ್ನು ತಿನ್ನಲ್ಲ, ಮನೆಯವ್ರಿಗೆಲ್ಲ ನಾವು ತಿನ್ನಿಸೋದ್ರಿಂದ ಸೊ ಎಲ್ಲರ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ಸ್ವಚ್ಛವಾಗಿ ಮಾಡಿದ್ರೆ ಒಳ್ಳೆಯದು. ನೋಡಿ, ಇದನ್ನು ಓವರ್ ನೈಟ್ ಬಿಟ್ಟು ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ಇದರಲ್ಲಿ ನಾವು ಉಪ್ಪನ್ನು ಸೇರಿಸಲ್ಲ, ಸೋಡಾ ಕೂಡ ಸೇರಿಸಲ್ಲ, ಎಷ್ಟೊಂದು ಚೆನ್ನಾಗಿ ಹುದುಗು ಬಂದಿದೆಯೋ ಅಂತ. ನೋಡಿ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಚಳಿಗಾಲದಲ್ಲಿ ಕೂಡ ಎಷ್ಟೊಂದು ಚೆನ್ನಾಗಿ ಹುದುಗು ಬಂದಿದೆಯಂತ. ಸೊ ಏನಿಲ್ಲ, ನಾವು ಇದನ್ನು ರುಬ್ಕೊಳ್ಳುವಾಗ ನೆನೆಸುವಾಗ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸೋದ್ರಿಂದ, ಹಾಗೆ ರುಬ್ಬಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ರುಬ್ಕೊಂಡಿದ್ದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಡ್ತೀವಲ್ವ, ನಂತರ 1 ಅವರ್ ಅಥವಾ 2 ಅವರ್ ಆದಮೇಲೆ ಮತ್ತೆ ಒಮ್ಮೆ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಚ್ಚಗಿರ್ತಕ್ಕಂತಹ ಜಾಗದಲ್ಲಿ ಇಡಬೇಕು. ಇಲ್ಲಾಂತಂದರೆ ನೀವು ಫರ್ಮೆಂಟೇಷನ್ಗೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀರಲ್ಲ, ಆ ಪಾತ್ರೆಯನ್ನು ಇನ್ನೊಂದು ಪಾತ್ರೆಯಲ್ಲಿಟ್ಟು ಒಂದು ಬಟ್ಟೆಯನ್ನು ಸುತ್ತಬಿಡಿ, ಉಳ್ಳನ್ ಬಟ್ಟೆಯನ್ನು ಸುತ್ತಬಿಡಿ, ಕಾಟನ್ ಬಟ್ಟೆಯನ್ನು ಸುತ್ತಬಿಡಿ. ಆಲ್ರೆಡಿ ಕಾಟನ್ ಬಟ್ಟೆ ಚಳಿಗಾಲದಲ್ಲಿ ತಣ್ಣಗಿರುತ್ತೆ, ಕಾಟನ್ ಬಟ್ಟೆ ಸುತ್ತಿದ್ರೂ ಫರ್ಮೆಂಟೇಷನ್ ಅನ್ನೋದು ಚೆನ್ನಾಗಾಗಲ್ಲ. ಟೋಟಲ್ ಆಗಿ ಹೇಳಬೇಕಂತಂದರೆ ಹಿಟ್ಟನ್ನು ತಣ್ಣಗಾಗಕ್ಕೆ ಬಿಡಬಾರ್ದು, ಬೆಚ್ಚಗಿರ್ತಕ್ಕಂತಹ ಜಾಗದಲ್ಲಿಟ್ಟರೆ ಹುದುಗು ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡ್ರು, ಹಾಗೆ ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡ್ರು ಇದೇ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಅದರಲ್ಲಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿ ಇಡ್ಲಿಯನ್ನಾದರೂ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ತಟ್ಟೆ ಇಡ್ಲಿಯನ್ನಾದರೂ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ದೋಸೆ ಕೂಡ ಪ್ರಿಪೇರ್ ಮಾಡ್ಕೋಬೋದು, ಹಾಗೆ ನಾರ್ಮಲ್ ಇಡ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಸೊ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಚಳಿಗಾಲದಲ್ಲಿ ಚೆನ್ನಾಗಿ ಹುದುಗು ಬರುತ್ತೆ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.